ಶ್ರೀ ಗುರುಭ್ಯೋ ನಮಃ ದಾಸ್ ಸಾಹಿತ್ಯ ವಿದ್ಯಾಲಯದ ದಾಸಶ್ರೀ ವರ್ಗದ ವಾರ್ಷಿಕ ಪಠ್ಯದಲ್ಲಿ ಚರಿತ್ರೆ ಭಾಗದ ನಾಲ್ಕನೆಯ ಚರಿತೆ ವ್ಯಾಸ ವ್ಯಾಸವಿಠಲರು ರಾಯಚೂರು ಜಿಲ್ಲೆಯ ಕಲ್ಲೂರು ಪ್ರಸಿದ್ಧವಾದಂತಹ ಕ್ಷೇತ್ರ ಒಂದು ಕಾಲದಲ್ಲಿ ವಿದ್ಯಾ ಕೇಂದ್ರವಾಗಿ ಅಗ್ರಹಾರವಾಯಿತು ಭಾಸ್ಕರ ಕ್ಷೇತ್ರವೆಂಬ ಪ್ರಸಿದ್ಧಿಯೂ ಅಲ್ಲಿ ಉಂಟು ಸಾಣಿಕಲ್ಲಿನಲ್ಲಿ ಒಡಮೂಡಿದಂತಹ ಮಹಾಲಕ್ಷ್ಮಿಯ ಜಾಗೃತ ಸ್ಥಾನ ಅದು ಶ್ರೀನಿವಾಸನ ಸುಂದರವಾದ ವಿಗ್ರಹ ಸತ್ಯ ಜ್ಞಾನತೀರ್ಥರು ಮುಂತಾದ ಯತಿವರೆಣ್ಯರು ಇಲ್ಲಿ ಬಂದು ಪೂಜಿಸಿದ್ದಾರೆ ಇಂದಿಗೂ ಕೂಡ ಜಾಗೃತವಾದ ಕ್ಷೇತ್ರವದು ಆ ಪವಿತ್ರ ಕ್ಷೇತ್ರದವರೇ ಸುಬ್ಬಣ್ಣಾಚಾರ್ಯರು ಉತ್ತಮ ವಿದ್ವಾಂಸರು ವೇದಾಂತ ತರ್ಕ ವ್ಯಾಕರಣ ಸಕಲ ಶಾಸ್ತ್ರಗಳಲ್ಲಿ ನಿಷ್ಣಾತರು ನಿರಂತರ ಪಾಠ ಪ್ರವಚನಾಸಕ್ತರು ಕಲ್ಲೂರಿನ ವಿದ್ಯಾಕೇಂದ್ರಕ್ಕೆ ಕಲಶಪ್ರಾಯರಾದವರು ಇಷ್ಟೆಲ್ಲ ಗುಣಗಳಿದ್ದರೂ ಗುಣಗ್ರಹಣವೆಂಬ ಗುಣದ ನ್ಯೂನತೆ ಇತ್ತು ದೊಡ್ಡವರಲ್ಲಿಯ ಸಣ್ಣ ದೋಷವೂ ದೊಡ್ಡ ಗುಣದ ಪತನಕ್ಕೆ ಕಾರಣವಾಗಬಹುದು ಒಂದೊಮ್ಮೆ ಆಚಾರ್ಯರು ಪ್ರತಿ ಬಾರಿಯಂತೆ ಸುಧಾ ಮಂಗಳವನ್ನು ನಡೆಸಿದ್ದಾರೆ ವೈಭವದಿಂದ ಭರದಿಂದ ಅನುವಾದ ಆಗುತ್ತಿದೆ ಶಾಸ್ತ್ರಾನುವಾದ ಮಂಗಳ ನಡದಲ್ಲಿ ಆಮಂತ್ರಣದ ಅಪೇಕ್ಷೆಯನ್ನು ಪಡಬಾರದು ಅದಕ್ಕಾಗಿ ವಿಜಯದಾಸರು ತಾವಾಗಿ ಬಂದರು ಎಲ್ಲ ಶಾಸ್ತ್ರಗಳ ಅನುವಾದವನ್ನು ಕೇಳೋಣ ಮಂಗಳ ಶ್ರವಣ ಮಾಡೋಣ ಅಂತ ಬರ್ತಾರೆ ದಾಸರಲ್ಲಿ ಈ ಶಾಸ್ತ್ರಾನುವಾದವನ್ನು ಕೇಳಬೇಕು ಅನ್ನುವ ಗುಣದೊಡನೆ ಮತ್ತೊಂದು ವಿಶಿಷ್ಟವಾದ ಗುಣವಿತ್ತು ಅದು ಏನೆಂದರೆ ಯಾವುದೇ ಇಂತಹ ವಿಶೇಷವಾದ ಪ್ರಸಂಗದಲ್ಲಿ ಸುಮ್ಮನೆ ಬಂದು ಊಟವನ್ನು ಮಾಡಿ ಹೋಗುವುದಲ್ಲ ನನ್ನ ಕೈಲಾದ ಏನಾದರೂ ಸೇವೆಯನ್ನು ಮಾಡಬೇಕು ಪ್ರಧಾನ ಪಾಚಕನೊಬ್ಬ ಕಾರಣಾಂತರದಿಂದ ಬರಲಿಲ್ಲ ಸೂಕ್ಷ್ಮವಾಗಿ ಗಮನಿಸಿದ ದಾಸರು ತಾವೇ ಮುಂದೆ ಬಂದು ಅಡಿಗೆಯ ಜೊತೆಗೆ ವಿಶೇಷವಾಗಿ ಮಂಡಿಗೆಯನ್ನು ಮಾಡುತ್ತಾರೆ ಆ ಅಡಿಗೆಯ ಸಂದರ್ಭದಲ್ಲಿ ಅನುವಾದ ಕೇಳಲಿಕ್ಕಾಗದೇ ಇದ್ದುದಕ್ಕಾಗಿ ನಂತರದಲ್ಲಿ ಸುಬ್ಬಣ್ಣಾಚಾರ್ಯರ ಸನ್ನಿಧಾನದಲ್ಲಿ ಬಂದು ಟೀಕಾರಾಯರ ಒಂದೆರಡು ವಾಕ್ಯಗಳನ್ನು ಶ್ರವಣ ಮಾಡಿಸಿ ಉದ್ಧರಿಸಿ ಎಂದು ಪ್ರಾರ್ಥನೆಯನ್ನು ಮಾಡ್ತಾರೆ ಆದರೆ ಆಚಾರ್ಯರು ದಾಸರನ್ನು ನೋಡಿ ಅಪಹಾಸದಿಂದ ನಕ್ಕು ಗಹನವಾದ ಟೀಕಾ ವಾಕ್ಯ ನಿಮ್ಮಂತಹ ವ್ಯಕ್ತಿಗೆ ತಿಳಿದೀತೆ ಎಂದು ಔದಾಸೀನ ತೋರಿದಾಗ ಪರಮಾತ್ಮ ಆಚಾರ್ಯರ ಈ ಪುಟ್ಟ ದೋಷವನ್ನು ಪರಿಹಾರ ಮಾಡೋದಕ್ಕಾಗಿ ಸಂಕಲ್ಪ ಮಾಡುತ್ತಾನೆ ದಾಸರಿಗೆ ಪ್ರೇರಣೆಯಾಯಿತು ಆ ಕ್ಷಣದಲ್ಲಿ ದಾಸರು ಒಬ್ಬ ಶಾಸ್ತ್ರ ಗಂಧವೇ ಇಲ್ಲದಂತಹ ಮಂದನನ್ನು ಕರೆದು ಅವನ ಕೈ ಹಿಡಿದು ಅವನಿಂದ ಅನುವಾದವನ್ನು ಮಾಡಿಸ್ತಾರೆ ಸಕಲರಿಗೂ ಅಚ್ಚರಿ ವಿದ್ಯೆ ಇದ್ದರ ಸಾಲದು ವಿನಯವೂ ಇರಬೇಕು ಜೊತೆಗೆ ವಿನೀತರಿಗೆ ಬಾಗಬೇಕು ವಿದ್ಯೆಯೊಡನಿರುವ ವಿನಯ ಗುಣದಲ್ಲಿ ಭಗವಂತನ ವಿಶೇಷವಾದ ಸನ್ನಿಧಾನ ಅದಕ್ಕಾಗಿ ಈ ಅಧಿಷ್ಠಾನದಲ್ಲೇ ಹರಿಯನ್ನು ಪೂಜಿಸೋಣ ವಿಜಯದಾಸರಲ್ಲಿ ಅಪಾರವಾದ ವಿದ್ಯೆಯೂ ಇದೆ ಅದಕ್ಕಿಂತ ಮುಖ್ಯವಾಗಿ ವಿನಯವೂ ತುಂಬಿದೆ ಎಂದು ವಿಜಯದಾಸರ ದಾಸರಾಗ್ತಾರೆ ಸುಬ್ಬಣ್ಣಾಚಾರ್ಯರು ವಿನಯಕ್ಕೆ ಆಚಾರ್ಯರು ಗೌರವಿಸಿದರೆ ವಿದ್ಯೆಗಾಗಿ ದಾಸರು ಗೌರವವನ್ನು ನೀಡುತ್ತಾರೆ ಪರಸ್ಪರ ಚರ್ಚೆಗಳಾಯಿತು ಅಪರೂಪದ ಪ್ರಮೇಯಗಳು ಹೊರಬಂದವು ಅನಂತನ ಚಿಂತನೆ ಸಂತತ ಆಯಿತು ನಿಮಗೆ ಅಂಕಿತ ನನ್ನಿಂದ ನೇರವಾಗಿ ಎಂಬುದು ಹರಿಯ ಸಂಕಲ್ಪವಿಲ್ಲ ತಿಮ್ಮಣ್ಣದಾಸರತ್ತರ ಹೋಗಿ ಅಂತ ಕಳಿಸ್ತಾರೆ ವಿಜಯದಾಸರ ಶಿಷ್ಯರು ವೇಣುಗೋಪಾಲ ವಿಠಲಾಂಕಿತರು ಅವರೇ ತಿಮ್ಮಣ್ಣದಾಸರು ಹಿಂದೆ ಇವರೇ ಶ್ರೀವೈಷ್ಣವ ಪಂಥದ ವೈಕುಂಠದಾಸರಾಗಿದ್ದಾರಂತೆ ಅದಕ್ಕಾಗಿ ಪಂಗನಾಮ ತಿಮ್ಮಣ್ಣದಾಸರೆಂದೂ ಪ್ರಸಿದ್ಧಿ ಉಂಟು ಸಕಲ ಕಾರ್ಯಗಳಲ್ಲಿ ಸಮರ್ಥರಾಗಿ ಆದವಾನಿಯ ದಿವಾನರ ಮಗನಾಗಿ ಎಲ್ಲ ಶಕ್ತಿಯ ಕಾರ್ಯವನ್ನು ಮಾಡಿದ್ದಕ್ಕಾಗಿ ಶಕ್ತಿಯಲ್ಲಿ ತಿಮ್ಮಣ್ಣ ಅನ್ನುವ ಪ್ರಸಿದ್ಧಿಯನ್ನು ಕಾಣುತ್ತೇವೆ ಗುರುಗಳಾದ ವಿಜಯದಾಸರ ಸೂಚನೆಯಂತ ಬಂದ ಆಚಾರ್ಯರಿಗೆ ವ್ಯಾಸವಿಠಲ ಎಂಬ ಅಂಕಿತವನ್ನು ನೀಡುತ್ತಾರೆ ಅವರಿಂದ ರಚಿತವಾದ ಅನೇಕ ಕೃತಿಗಳಲ್ಲಿ ಪ್ರಧಾನವಾದ ಕೃತಿಯೇ ಮಂತ್ರ ತುಲ್ಯ ಎನಿಸುವ ಇಂದು ಎಲ್ಲರ ಕಂಠದಲ್ಲಿ ಇರುವ ಪದ್ಯ ಅದೇ ವಿಜಯ ಕವಚ ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕೆರೆಗಿರೋ ಅನ್ನುವಂತಹ ಪದ್ಯ ಅನೇಕ ಕ್ಷೇತ್ರಗಳನ್ನು ಸಂದರ್ಶಿಸಿ ಮಳಕೇಡದ ಜಯತೀರ್ಥರನ್ನ ಸೋದಯ್ಯ ವಾದಿರಾಜರನ್ನು ಸವಣೂರಿನ ಸತ್ಯಬೋಧರನ್ನ ಸ್ತುತಿಸಿ ಉಡುಪಿ ತಿರುಪತಿ ಮುಂತಾದ ಕ್ಷೇತ್ರಗಳನ್ನು ಸಂದರ್ಶನ ಮಾಡಿ ಸುಳಾದಿಯನ್ನು ರಚನೆ ಮಾಡ್ತಾರೆ ಹರಿವಾಣ ಸೇವೆಯಲ್ಲಿ ಸಕಲರು ಹಾಡುವಂತಹ ನೆರೆನೆಂಬಿದಮ ಹೃದಯ ಮಂಟಪದವರು ಈ ಹಾಡು ಇವರದೇ ಇವರಿಗೆ ಅನೇಕ ಶಿಷ್ಯರು ಉಂಟು ಅದರಲ್ಲಿ ಗುರು ವ್ಯಾಸವಿಟ್ಟಲರು ವರದ ವ್ಯಾಸವಿಟ್ಟಲರು ಜಯವ್ಯಾಸವಿಟ್ಟಲರು ಮುಂತಾದ ಅಂಕಿತ ಪಡೆದವರು ಪ್ರಧಾನರಾಗಿ ನಿಂತುಕೊಳ್ಳುತ್ತಾರೆ ಅಂತಹ ಶಾಸ್ತ್ರ ಪಾಂಡಿತ್ಯವನ್ನು ಹೊಂದಿ ದಾಸ ದೀಕ್ಷೆಯನ್ನು ಪಡೆದು ದಾಸ ಪರಂಪರೆಯನ್ನು ಮುಂದುವರಿಸಿದಂತಹ ವ್ಯಾಸವಿಟ್ಟಲರು ಪ್ರತಿಯೊಬ್ಬರಿಗೂ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ